ರಾಜ್ಯಸಭೆ ಲೋಕಸಭೆ ಸೇರಿದಂತೆ ಶಾಸನ ಸಭೆಗಳಲ್ಲಿ ಘನತೆಗೆ ತಕ್ಕಂತೆ ಜನಪ್ರತಿನಿಧಿಗಳು ವರ್ತಿಸಬೇಕು ಎಂದು ವಿಧಾನಸಭೆಯ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ನಡೆದ ಅಹಿತಕರ ಘಟನೆಯಿಂದ ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆಯಾಗಿದೆ, ಇದರ ಕುರಿತಂತೆ ತಾವು ಲೋಕಸಭೆ ಅಧ್ಯಕ್ಷರು ಮತ್ತು ರಾಜ್ಯಸಭೆ ಸಭಾಪತಿಯವರಿಗೆ ಪತ್ರ ಬರೆದು ತಮ್ಮ ಅಭಿಪ್ರಾಯ ತಿಳಿಸುವುದಾಗಿ ಹೇಳಿದರು. ಜನಪ್ರತಿನಿಧಿಗಳು ಜನರ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು, ಶಿಸ್ತು ಸಂಯಮದಿಂದ ನಡೆದುಕೊಳ್ಳಬೇಕು, ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುವ ಜನಪ್ರತಿನಿಧಿಗಳನ್ನು ಜನರೇ ಪ್ರಶ್ನಿಸುವಂತಹ ಚಟುವಟಿಕೆಗಳು ನಡೆಯಬೇಕು ಎಂದರು. 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಣೆ ಅಂಗವಾಗಿ ನಡೆಯುವ ಅಮೃತ ಮಹೋತ್ಸವವನ್ನು ಆಗಸ್ಟ್ 15ರಿಂದ ವರ್ಷಪೂರ್ತಿ ಆಚರಿಸಲು ನಿರ್ಧರಿಸಲಾಗಿದೆ. ಇದೇ ಮೊದಲ ಬಾರಿಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಲಾಗುತ್ತಿದೆ ಎಂದರು. ಮಾತನ್ನ ನಾನು ಮತ್ತೊಮ್ಮೆ ಹೇಳ್ತೇನೆ, ಯಾವ ಲೋಕಸಭೆ ಯಾವ ರಾಜ್ಯಸಭೆ, ದೇಶದ ಎಲ್ಲ ರಾಜ್ಯಗಳ ವಿಧಾನಸಭೆ, ಕೆಲವು ರಾಜ್ಯಗಳ ವಿಧಾನ ಪರಿಷತ್ತಿಗೆ ಮಾದರಿ ಆಗಬೇಕಂತ ಆಗಿತ್ತೋ ಅದೇ ಇವತ್ತು ಈ ಸ್ಥಿತಿಯನ್ನು, ಮೌಲ್ಯಗಳನ್ನು ಆದರ್ಶಗಳನ್ನು ಕಳೆದುಕೊಂಡು ಜನರ ಭಾವನೆಗಳಿಗೆ ಸ್ಪಂದಿಸದೆ ರಾಜಕೀಯ ಮೇಲಾಟದ ಒಂದು ವೇದಿಕೆಯಾಗಿ ಪರಿವರ್ತನೆ ಆಗಿರೋದು, ಅದನ್ನು ನಾನು ಬಹಳ ಕಡವಾಗಿ ಖಂಡಿಸ್ತೇನೆ. ಈ ರೀತಿ ಆಗದೇ ಇರುವಂತೆ ಜನಾಭಿಪ್ರಾಯವೂ ಸಹ ಆಯ್ಕೆಯಾದ ಜನಪ್ರತಿನಿಧಿಗಳ ಮೇಲೆ ರೂಪಿತ ಆಗೋದು ಅಗತ್ಯ ಇದೆ. ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಈ ರೀತಿ ಬೇಜವಾಬ್ದಾರಿತನದಿಂದ ಅಸಭ್ಯವಾಗಿ ಹೊಣೆಗಾರಿಕೆಯನ್ನು ಅರಿದೇ ನಡೀತಾ ಇರುವಂಥದ್ದಿದ್ದರೆ ಜನವೂ ಸಹ ಪ್ರಶ್ನಿಸುವಂತಹ ಪ್ರತಿನಿಧಿಗಳನ್ನು ಪ್ರಶ್ನಿಸುವಂತಹ ಒಂದು ಪ್ರಯತ್ನವನ್ನು, ಅಗತ್ಯ ಒಂದು ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ. ಹಾಗಾದಾಗಲೇ ಈ ಪ್ರಜಾಪ್ರಭುತ್ವಕ್ಕೆ ಇನ್ನಷ್ಟು ಹೆಚ್ಚು ಶಕ್ತಿ ಬರೋದು, ಪ್ರಜಾಪ್ರಭುತ್ವ ಉಳಿದು ಮುಂದುವರಿಯೋದು. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಒಟ್ಟಾಗಿ ಈ ಸಂಗತಿಗಳನ್ನು ಚರ್ಚಿಸಬೇಕಾಗಿದೆ ಮತ್ತು ನಮ್ಮ ಜವಾಬ್ದಾರಿಗಳನ್ನು ನಿಶ್ಚಯಿಸಿಕೊಳ್ಳಬೇಕಾಗಿದೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತೇನೆ.